ಸಮಸ್ತ ವೀಕ್ಷಕರಿಗೂ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಗುಡಿಯೂ ಇಲ್ಲ, ಅರ್ಚಕರೂ ಇಲ್ಲ, ತೀರ್ಥ ಪ್ರಸಾದವಂತೂ ಮೊದಲೇ ಇಲ್ಲ. ಆದರೂ ಇಲ್ಲಿ ಭಕ್ತರು ಸೇರೋಕ್ಕಂತೂ ಲೆಕ್ಕನೇ ಇಲ್ಲ. ಎಲ್ಲೆಲ್ಲೂ ಬರೀ ಬೀಗಗಳೇ ಕಾಣಸಿಗುವ ಈ ದೇವಾಲಯ ಯಾವುದು? ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಸೇರುವ ಈ ಜಾಗದ ಮಹತ್ವವೇನು? ಈ ಜಾಗದಲ್ಲಿ ಇರುವ ಅಂತಹ ಶಕ್ತಿಯಾದರೂ ಯಾವುದು? ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನನ್ನ ಜೊತೆ, ನೀವು ಕೂಡ ಈ ಶಕ್ತಿಯ ದರ್ಶನ ಮಾಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರಿಬೇಡಿ. ಒಂದು ದೇವಾಲಯ ಅಥವಾ ದೇವಸ್ಥಾನ ಅಂದಮೇಲೆ ಅಲ್ಲಿ ದೇವರಿಗೊಂದು ಗರ್ಭಗುಡಿ ಇರಬೇಕು. ಪುರೋಹಿತರು ಇಲ್ವ ಅರ್ಚಕರು ನಮ್ಮ ಪರವಾಗಿ ಪೂಜೆ ಮಾಡಿ ಪ್ರಸಾದ ಕೊಡಬೇಕು. ಆದರೆ ಇಂತಹ ಯಾವುದೇ ಒಂದು ಅಂಶಗಳು ಕಾಣಸಿಗದೆ ಭಕ್ತರೇ ಹರಕೆ ಹೊತ್ತು ತಾವೇ ಪೂಜೆ ಮಾಡಿ ತಾವೇ ಪ್ರಸಾದ ತಯಾರಿಸಿ ಹಂಚುವ ಪದ್ಧತಿ ಇದೆ. ಈ ಅಪರೂಪದ ದೃಶ್ಯಗಳು ಕಾಣಸಿಗೋದು ಶ್ರೀ ಗುಂಡ್ಲು ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ. ಹೌದು, ಬೆಂಗಳೂರಿನ ಡೈರಿ ಸರ್ಕಲ್ ಸಮೀಪವಿರುವ ಕ್ರೈಸ್ಟ್ ಯೂನಿವರ್ಸಿಟಿಯ ಸಮೀಪ ಹೊಸೂರು ಮುಖ್ಯ ರಸ್ತೆಯಲ್ಲಿ ಇರುವ ಈ ದೇವಾಲಯ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವುದರಲ್ಲಿ ಬಹಳಷ್ಟು ಖ್ಯಾತಿ ಪಡೆದಿದೆ. ಇದೊಂದು ಅಸಾಮಾನ್ಯ ದೇವಾಲಯವಾಗಿದ್ದು ತೆರೆದ ಜಾಗದಲ್ಲಿ 3 ಅಡಿ ಎತ್ತರದ ಮುನೇಶ್ವರ ಸ್ವಾಮಿಯನ್ನು ಒಂದು ಬಂಡೆಯ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾವುದೇ ದೇವಾಲಯ ಆಗಲಿ ಗರ್ಭಗುಡಿ ಆಗಲಿ ಕಾಣಸಿಗೋದಿಲ್ಲ. ಆದರೂ ಇಲ್ಲಿ ನಡೆಯುವ ಪವಾಡಗಳಿಗೆ ಲೆಕ್ಕನೇ ಇಲ್ಲ ಬಿಡಿ. ಕೆಲಸ ಇರಲಿ, ಮದುವೆ ಇರಲಿ, ಅಥವಾ ಇನ್ಯಾವುದೇ ಕಷ್ಟ ಕಾರ್ಪಣ್ಯಗಳೇ ಇರಲಿ, ಶ್ರದ್ಧೆ ಹಾಗೂ ಭಕ್ತಿಯಿಂದ ಬೇಡಿಕೊಂಡರೆ ಮುನೇಶ್ವರ ಸ್ವಾಮಿ ಕರುಣಿಸದೇ ಇರನು. ಅಷ್ಟು ಪವರ್ಫುಲ್ ಈ ದೇವಾಲಯ. ಅಂದಹಾಗೆ ಈ ಮುನೇಶ್ವರ ಸ್ವಾಮಿ ದೇವಾಲಯವು ಸುಮಾರು 100 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದ್ದು ಕೇವಲ 2 ಬಂಡೆಗಳ ಮಧ್ಯೆ ಮುನೇಶ್ವರ ವಿಗ್ರಹ ಜೊತೆಗೆ ಬಂಡೆಯ ಮೇಲೆ ಬಿಳಿ ಕುದುರೆಗಳ ಕೆತ್ತನೆಯನ್ನು ಕಾಣಬಹುದು. ಆದರೆ ಆ ಜಾಗಕ್ಕೆ ಕಾಲಿಟ್ಟ ತಕ್ಷಣವೇ ನಿಮ್ಮಲ್ಲೇನು ಕಂಪನವಾಗುವುದಂತೂ ಖಚಿತ. ಶಿವನ ಸ್ವರೂಪ ಎಂದು ಕರೆಯಲಾಗುವ ಮುನೇಶ್ವರ ಸ್ವಾಮಿಯನ್ನು ಕಾಣಲು ದೂರದ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸೋದುಂಟು. ಅದರಲ್ಲೂ ಭಾನುವಾರವಂತೂ ಕಾಲಿಡಲು ಸಾಧ್ಯವಾಗದಷ್ಟು ಜನಸ್ತೋಮ ಇಲ್ಲಿ ನೆರೆದಿರುತ್ತೆ. ಯಾವುದೇ ಪುರೋಹಿತರ ಉಪಸ್ಥಿತಿ ಇಲ್ಲದೆ ಇರೋದ್ರಿಂದ ಸ್ವತಃ ಭಕ್ತರೇ ಹೂ ಹಣ್ಣುಗಳನ್ನು ಅರ್ಪಿಸಿ ತಾವೇ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಮುಖ್ಯವಾಗಿ ಈ ಸ್ಥಳದಲ್ಲಿ ದೇವರಿಗೆ ನೈವೇದ್ಯ ಮಾಡಲು ಒಲೆಗಳ ವ್ಯವಸ್ಥೆ ಇದೆ. ಭಕ್ತರು ಅಕ್ಕಿಯನ್ನು ಸೌದೆಯನ್ನು ತೆಗೆದುಕೊಂಡು ಬಂದು ಒಲೆ ಹಚ್ಚಿ ಉಪ್ಪು ಹಾಕದೆ ಅನ್ನವನ್ನು ಮಾಡಿ ಜೊತೆಗೆ ಮೊಸರು ಇಟ್ಟು ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಪ್ರಸಾದವಾಗಿ ಸ್ವೀಕರಿಸುವ ವಾಡಿಕೆ ನಡೆದುಕೊಂಡು ಬಂದಿದೆ. ಸಾಮಾನ್ಯವಾಗಿ ಹರಕೆಯ ರೂಪದಲ್ಲಿ ದೇವರಿಗೆ ಹೂ ಹಣ್ಣು ಮೊಸರನ್ನು ಸಲ್ಲಿಸುವುದು ಸಂಪ್ರದಾಯ. ಆದರೆ ಈ ಮುನೇಶ್ವರ ಸ್ವಾಮಿಗೆ ಮದ್ಯ, ಸಿಗರೆಟ್, ಕೋಳಿಯನ್ನು ಹರಕೆ ರೂಪದಲ್ಲಿ ನೀಡಲಾಗುತ್ತಿತ್ತಂತೆ. ಆದರೆ ಸದ್ಯ ಮದ್ಯ, ಸಿಗರೆಟ್ ಯಾವುದು ಕಾಣೋಕೆ ಸಿಗೋದಿಲ್ಲ. ಬದಲಾಗಿ ಮೊಸರನ್ನು, ಪೊಂಗಲ್, ಕೂದಲು ನೀಡೋದು, ಕೋಳಿ ಹಾಗೂ ಕುರಿಯನ್ನು ಹರಕೆ ರೂಪದಲ್ಲಿ ನೀಡುವುದನ್ನು ಕಾಣಬಹುದು. ತಮ್ಮ ಇಷ್ಟಾರ್ಥಗಳು ಈಡೇರಿದ ಬಳಿಕ ಭಕ್ತರು ತಾವು ಹೇಳಿಕೊಂಡ ರೀತಿಯಲ್ಲಿ ಹರಕೆ ತೀರಿಸುತ್ತಾರೆ. ಮುಖ್ಯವಾಗಿ ಈ ಜಾಗದಲ್ಲಿ ಅಲ್ಲಲ್ಲಿ ಬೀಗಗಳು ಕಾಣಸಿಗುತ್ತವೆ. ಈ ಬೀಗಗಳು ಭಕ್ತರ ಬೇಡಿಕೆಗಳ ಸಂಕೇತ. ಹೌದು, ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಬೇಡಿಕೆಗಳನ್ನು ನೆನೆಸಿಕೊಂಡು ಬೀಗ ಹಾಕುತ್ತಾರೆ. ಇದರಿಂದ ತಮ್ಮ ಕಷ್ಟಗಳೆಲ್ಲವೂ ಆ ಬೀಗದಲ್ಲಿ ಇರಲಿದೆ ಎನ್ನುವ ನಂಬಿಕೆ ಭಕ್ತರದ್ದು. ತಮ್ಮ ಬೇಡಿಕೆ ನೆರವೇರಿದ ಬಳಿಕ ಪೂಜೆ ಸಲ್ಲಿಸಿ ಅಲ್ಲೇ ಅಡುಗೆ ತಯಾರಿಸಿ ಅದನ್ನು ಅಲ್ಲಿನ ಜನರಿಗೆ ಹಂಚಿ ನಂತರ ಬೀಗ ತೆಗೆಯುವ ಸಂಪ್ರದಾಯವನ್ನು ಬೆಳೆಸಿಕೊಂಡಿದ್ದಾರೆ. ಇನ್ನು ಈ ಅಪರೂಪದ ದೇವಾಲಯಕ್ಕೆ ತಲುಪುವ ಬಗೆ ಹೇಗೆ ಅಂತ ನೋಡುವುದಾದರೆ, ಮೆಜೆಸ್ಟಿಕ್ನಿಂದ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವ ಯಾವುದೇ ಬಸ್ಸನ್ನು ಹಿಡಿದು ಡೈರಿ ವೃತ್ತದ ಬಳಿ ಇರುವ ಕ್ರೈಸ್ಟ್ ವಿಶ್ವವಿದ್ಯಾಲಯದಲ್ಲಿ ಇಳಿಯಿರಿ. ಬೆಂಗಳೂರಿನ ಇತರ ಭಾಗಗಳಿಂದ ಬರುವವರಾದರೆ ಡೈರಿ ಸರ್ಕಲ್ ಕಡೆಗೆ ಹೋಗುವ ಬಸ್ಸುಗಳ ಮೂಲಕ ಹೋಗಿ ಕ್ರೈಸ್ಟ್ ಯೂನಿವರ್ಸಿಟಿ ಸ್ಟಾಪ್ನಲ್ಲಿ ಇಳಿದು ತಲುಪಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಮುನೇಶ್ವರ ಸ್ವಾಮಿಯ ಮಹಿಮೆಯ ಬಗ್ಗೆ ಈ ವಿಡಿಯೋ ನೋಡಿದ ನಿಮಗೂ ಮುನೇಶ್ವರ ಸ್ವಾಮಿ ಒಳಿತು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಂತಹ ವಿಶೇಷ ದೇವಸ್ಥಾನಗಳ ಬಗ್ಗೆ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯವಾದರೆ ಅದರ ಬಗ್ಗೆಯೂ ವಿಡಿಯೋ ಮಾಡಿ ತಿಳಿಸಿವಿ. ಈ ಮೂಲಕ ಆ ಜಾಗದ ಹಿರಿಮೆ ಗರಿಮೆ ನಾಡಿನೆಲ್ಲೆಡೆ ಪಸರಿಸಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಹೋಗುವ ಮುನ್ನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.